ಹೌದಾ ಅಣ್ಣ? ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ತೆ. ಏ ಕೊಡಪ್ಪ, ಇರ್ಲಿ, ಶೇಕ್ ಹ್ಯಾಂಡ್ ಕೊಡಕ್ಕೆ. ನೀವು ನಮ್ಗೊಂದು ಮೂರು ಕೆಲಸ ಮಾಡಿಕೊಟ್ಟೆ ಅಲ್ಲ, ಹೇಳ್ತೀನಿ. ಅಜ್ಜುವಾರ್ಕ್ ಮಸಣ, ಪ್ಲೇಗ್ರೌಂಡ್, ಸ್ಕೂಲ್ ಪಕ್ಕದಲ್ಲಿ ಚರಂಡಿ, ಇವು ಮೂರು ಕೆಲಸ ಮಾಡಿಕೊಟ್ರೆ ಆವತ್ತು ನಮಸ್ಕಾರ ಅಲ್ಲ ಶೇಕ್ ಹ್ಯಾಂಡ್ ಅಲ್ಲ ಹಬ್ಬಕೊಂತೀವಿ. ಇವು ಮೂರು ಕೆಲಸ ನಂದಲ್ಲ, ಅದು ಆ ಮೂರು ನಂದಲ್ಲ, ಎಲ್ಲ ಹುಡುಗರು ಬಡವರು. ಅಜ್ಜುವಾರ್ಕ್ ಮಸಣ ಉಂಟು, ಸ್ಕೂಲ್ ಪಕ್ಕದಲ್ಲಿ ಚರಂಡಿ ಒಂದು, ಮತ್ತೆ ಬಂದು ಇದು ಪ್ಲೇ ಗ್ರೌಂಡ್ ಸ್ಕೂಲ್ದು ಖರಾಬಿ ಜಮೀನು ಅಲ್ಲೈತೆ, ಬೇಜಾನ್ ಐತೆ. ಅವು ಮೂರು ಮಾಡಿಕೊಡ್ರಿ, ಅವತ್ತು ಬಂದು ನಾನು ಹಬ್ಬಕೊಂತೀನಿ. ನಾನು ಈ ನಾಯಕರ ತರ ನಕಲಿ ಆಡಲ್ಲ, ನಕಲಿ ಅನ್ಬೇಡ, ಅವ್ರು ಅಸಲಿ ಇರ್ತಾರೆ, ಹಂಗ ಅನ್ಬಾರ್ದು ನಾವು. ಬಾ, ಗುಡ್ ಮಾರ್ನಿಂಗ್. ಹಾಯ್ ಮಾ, ಯಾವರು? ಗುಡ್ ಅಣ್ಣ. ನಮಸ್ತೆ ಅಣ್ಣ. ಟಿಫನ್ ಮಾಡಿದ್ರಾ ಊಟ? ಹಾಯ್. ಎಷ್ಟನೇ ಕ್ಲಾಸ್? ಗುಡ್. ಎಷ್ಟನೇ ಕ್ಲಾಸ್? ಥರ್ಡ್. ಗುಡ್ ಗುಡ್, ಸೂಪರ್, ಚೆನ್ನಾಗಿ ಓದ್ಬೇಕು. ಏನ, ಎಷ್ಟನೇ ಕ್ಲಾಸ್? ಎಲ್ ಕೆ ಜಿ. ಗುಡ್ ನೋಡಿ, ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ. ಬಾರ ಬಾ ಅಮ್ಮ, ಚೆನ್ನಾಗಿ ಓದ್ಬೇಕಮ್ಮ. ಏನಾಗ್ತೀಯ ನೀನು ದೊಡ್ಡವಳಾದ್ಮೇಲೆ? ಗುಡ್. ಬಾ, ಎಷ್ಟನೇ ಕ್ಲಾಸ್ ಚರಣ್? ಸೂಪರ್, ಚೆನ್ನಾಗಿ ಓದಮ್ಮ ಚರಣ್. ಏನ್ ಹೆಸರು? ಮನ್ವಿತ. ಎಷ್ಟನೇ ಕ್ಲಾಸ್? ಏನಾಗ್ತೀಯ ಲೈಫಲ್ಲಿ? ಪೊಲೀಸ್. ಬರಲ್ಲ, ಬಾಯ್. ನೀನು ಹಾಕ್ತಮ್ಮ? ಆರ್ಮಿ. ಗುಡ್, ಸೂಪರ್. ನೀನೇನು ಹಾಕ್ತೀಯ? ಇಂಜಿನಿಯರ್. ನೀನೇನು ಹಾಕ್ತೀಯ? ಡಾಕ್ಟರ್. ಗುಡ್, ಬಾಯ್. ಚಲೋ, ಕೊಡ್ತೀವಿ. ಬಾಯ್ ಮಾ, ಬಾಯ್. ಅವನರ ಹುಷಾರ್ ಹುಷಾರ್ ಒಪ್ಪನ್ ನುಕ್ಕೋ ನಿನ್ನ ಸೊಪ್ಪಿಂದ ಹಾಕೋದ ನುಕ್ಕೋಮ್ಮ. ಆಯ್ಲ, ನೀವು ಸೊಪ್ಪಿಂದ ಹಾಕೋದು ಈ ತರ ಎಂಶೆ ಅಲ್ಲ ತರಂದಿ. ಆಯ್ಲೆ, ಹುಷಾರು, ಆರೋಗ್ಯ ಹುಷಾರು. ಸಂಡೇ ಹೆಲ್ತ್ ಕ್ಯಾಂಪ್ ಮುಂದೆ ಅಂತ ಚೆಕಪ್ ಶಪ್ಪಿಸ್ಕೋ ಅಲ್ಲ. ಸಂಡೇ ಇಡ್ ವ್ಯಾನ್ ಸ್ನೀತಾಕೆ ಹುಷಾರು ಬದ್ನೇಮೆ ಸರ್. ಇದೆಲ್ಲ ಇದು ನೋಡಿ ಸರ್, ನಾನು ಹೆಂಗೆ ದೇವ್ರು ಇಲ್ಲೆಲ್ಲ ಬರ್ತದೆ. ಈಗ ನೋಡು, ಒಂದು ಕೇಳಿ, ಈಗ ನಿಮಗೆ ನನ್ನ ನೆಕ್ಸ್ಟ್ ಫಂಡ್ ಬಂದಿದ್ದ ತಕ್ಷಣ ಇಲ್ಲಿ ಒಂದು ಚರಂಡಿ ಮಾಡಿಸಿ ರೋಡ್ ಮಾಡಿಸ್ತೀನಿ. ರೋಡ್ ಮಾಡಿಸ್ತೀರಾ? ಆಯ್ತು, ಮಾಡಿ. ನೆಕ್ಸ್ಟ್ ನಿನಗೆ ಏನು ಬೇಕು ಹೇಳಿ. ಇಲ್ಲಿ ಮೂರು ಜನ ಮಕ್ಕಳನ್ನ. ಆಯ್ತು. ಯಾರು ಯಾರು ಇಲ್ಲ, ಸೆನೆಯರೊಬ್ಬನೇ. ಯಾರನ್ನ ಕೇಳಿ ಬೇಕಾದ್ರೆ ಮೂರು ಜನ ಇಲ್ಲಿ ಮಕ್ಕಳ ಅಂತ. ರೇಷನ್ ಕಾರ್ಡ್ ಸರ್ ನಂತ ನೋಡಿ ಸರ್, ಅಲ್ಲೇ ಅಲ್ಲೇ ಇದ್ರು ಸರ್. ಇಲ್ಲ ಇಲ್ಲೇ ಇರ್ತೀನಿ ನೋಡಿ ಸರ್. ಕಾರ್ಡ್, ರೇಷನ್ ಕಾರ್ಡ್ ಹಾಕಿಲ್ಲ. ಅದು ಎ ಪಿ ಎಲ್ ಕೊಟ್ಟವ್ರೆ, ನಾನು ಸಾಕರ್ನಲ್ಲ. ಯಾರು ರೇಷನ್ ಕಾರ್ಡ್ ಅವ್ರು ಕರೀರಿ. ಫುಡ್ ಡಿಪಾರ್ಟ್ಮೆಂಟ್ ಕರೀರಿ. ಹ್ಞೂ ಸರ್, ನಾನು ಕದಿ ಕೊಟ್ಟಿರೋದು. ಈಗ ನೋಡೋಣ, ನಿನ್ನ ತಮ್ಮ ಎಮ್ ಎಲ್ ಎ ಆಗಿರೋದು, ನೀನು ಟೆನ್ಷನ್ ತೊಗೋಬಾರ್ದು. ಆಯ್ತಾ? ಈಗ ನೀನು ಹೇಳಿದ್ಯ, ನಾನೀಗ ಒಂದು ಎರಡು ಮೂರು ರಸ್ತೆ ನೋಟ್ ಮಾಡ್ಕೊಂಡಿದ್ದೀನಿ. ಈ ಫಂಡಲ್ಲಿ ನೋಟ್ ಮಾಡಿ ಚರಂಡಿ ಹಾಕ್ತೀನಿ, ಬಸ್ ಹಾಕ್ಸಿದ್ದೀನಿ. ಈಗ ನಿನಗೆ ಇಲ್ಲಿ ಏನು ಕಾರ್ಡ್ ಏನು ಬೇಕೋ ಅದು ಮಾಡಿಸಿ, ಬಿ ಪಿ ಎಲ್ಗೆ ಏನೆಲ್ಲ ಪ್ರಾವಿಷನ್ ಬರುತ್ತೋ ಅದು ಮಾಡ್ತೀನಿ. ಅಲ್ಲಿ ನೋಡಿ ಸರ್, ಅಲ್ಲಿ ನೋಡಿ ಸರ್. ಯಾಕೆ ನಿನಗೆ ಎ ಪಿ ಎಲ್ ಯಾಕೆ ಕೊಟ್ಟರು? ಐದು ವರ್ಷ ಆಗೈತೆ ನನಗೆ, ನನಗೆ ಅಕ್ಕಿ ಕೊಟ್ಟು ನಾನು ತಕೊಂಡೇ ಇಲ್ಲ. ನಾನು ಹಾಕೊಂಡೇ ಇಲ್ಲ. ನನಗೆ ಬನ್ರಿ, ಫುಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇದೊಂದು ವಾಟ್ಸಪ್ ಮಾಡಿ, ಇಲ್ಲಿ ಇವ್ರ ಮನೆ ಹತ್ರನೇ ಬಂದು ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಅಣ್ಣನ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ. ಅಣ್ಣ ಅವರೇ ಬರ್ತಾರೆ ಫುಡ್ ಇನ್ಸ್ಪೆಕ್ಟರ್. ಕ್ಲಿಯರ್ ಮಾಡಿ. ಬೇಡ ಬಿಡು, ಈಗ ಕಳಿಸ್ತೀನಿ, ಈಗೆಲ್ಲ ಮಾಡಿಸ್ಕೊಡ್ತೀನಿ. ಆಯ್ತಾ? ಟೆನ್ಷನ್ ನೋಡಿ, ಈಗ ನಿಮ್ಗೆ ಮೂರು ಜನ ಹೆಣ್ಮಕ್ಳು ಇದಾರೆ ಅಣ್ಣ. ನೀನು ಹಿಂಗೆ ಟೆನ್ಷನ್ ತೊಗೊಂಡು ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಬಿಡು. ಈಗ ನಿನ್ನ ನಾಲ್ಕು ಜನ ಹೆಣ್ಮಕ್ಳು ಇದ್ದಾರೆ, ನೀನು ಹಿಂಗೆ ಟೆನ್ಷನ್ ತೊಗೊಂಡು ನಿನ್ಗೆ ಏನಾದರೂ ಆರೋಗ್ಯಕ್ಕೆ ಹೆಚ್ಚು ಕಡಿಮೆ ಆದರೆ ಅಲ್ಲ, ನೀನು ಹೋಗೋದಲ್ಲ, ನಾನು ನಿನ್ನ ಬಗ್ಗೆ ಅಲ್ಲ, ನಿಮ್ಮ ನಾಲ್ಕು ಜನ ಮಕ್ಕಳು ಭವಿಷ್ಯ ಮುಖ್ಯ ಅಲ್ಲ. ಅದಕ್ಕೆ ಟೆನ್ಷನ್ ತೊಗೋಬೇಡ, ಆ ಮಕ್ಕಳನ್ನು ನೀನು ಓದಿಸ್ಬೇಕು, ಮದುವೆ ಮಾಡಬೇಕು, ಹಂಗೆಲ್ಲ ಟೆನ್ಷನ್ ತೊಗೋಬೇಡ. ನೀನು ನೀನು ಈಗ ಹೇಳಿದ್ಯಲ್ಲ, ನಾನು ಸ್ಪಂದಿಸ್ತೀನಿ, ಅದು ಕಾರ್ಡ್ ಮಾಡಿಸ್ತೀನಿ, ನೀನು ಟೆನ್ಷನ್ ತೊಗೋಬೇಡ. ಮನೆ ಹಾಕ್ಬಿಡು. ಹಾಕ್ತೀನಿ ಬಿಡು.
ಪಂಚಾಯತ್ಗೊಂದು ಅರ್ಜಿ ಮಾಡ್ತೀನಿ, ಫಾಲೋ ಅಪ್ ಮಾಡ್ತೀನಿ. ಯಾರು ನೋಡಿದ್ರು ಕರಡ್ ಎಲ್ಲ ನಿಂದು ಕರಡ್ ಎಲ್ಲ ಅಂದ್ರಲ್ಲ ಏನ್ ಎಟಿಎಂ ಕಾರ್ಡ್ ಸಿಗಲ್ ಪಡೆ ಗುರ್ಕೆ ಉಂಟು. ನೀನ್ ಹಂಗೆಲ್ಲ ಟೆನ್ಷನ್ ತಗೋಬಾರ್ದು ನೋಡೋಣ. ಒಂದ್ ಹೇಳ ಸುಮ್ಮನೆ ಮಾಡ್ತೀನಿ, ಟೆನ್ಷನ್ ತಿಸ್ಕೋದು ನೋಡ. ಏನ್ ಗೊತ್ತಾ, ನೀವೇನ್ ಗೊತ್ತಾ, ಜನ್ರು ಅವ್ರೇನ್ ಅನ್ಕೊಂತಾರೆ ಹಿಂಗ್ ಅನ್ಕೋಬಾರ್ದು. ಅಲ್ಲ ಫುಡ್ ಇನ್ಸ್ಪೆಕ್ಟರ್ ಬರ್ತಾರೆ ಇವ್ರು ಇಂಟಾಕೆ ಒತ್ತಿ ಸೇಗಿಸ್ತಾರ ಏನಾ. ನೀವು ಸುಡಿ ಇಟ್ ಲೆಮನ್ ಟೆನ್ಷನ್ ತಿಸ್ಕೋಬಾರ್ದು, ಟೆನ್ಷನ್ ತಿಸ್ಕೋಬಾರ್ದು. ಅಣ್ಣ ಇವಡು ಸುಡಣ್ಣ, ಇವ್ರಿಗೆ ಮೂರು ರೋಡ್ಲು, ಈ ರೋಡು ನೀವು ಇವ್ರು ಯಾವ್ದೋ ಪ್ರಾವಿಷನ್ ಇಲ್ಲ. ಇವ್ರು ಫುಡ್ ಇನ್ಸ್ಪೆಕ್ಟರ್ ನೀ ಇಂಟ್ ತಾಕ್ ವಚ್ಚಿ ಕಾರ್ಡ್ ಸೇಪಿಸ್ತಾರ. ನೀವು ಟೆನ್ಷನ್ ತೀಸ್ಕೊಂಡ್ವಿ ಬಾಗುಂಡೆಲ್ಲ ಬಿಡ್ಲ್ ಭವಿಷ್ಯತ್ ಯೋಚಿಸ್ತೇವೆ ರಾ. ಇವ್ರು ಸೈಲೆಂಟ್ ಪೆಟ್ಟಿ ಮಾತಾಡ್ಬಿಡ್ದು ಜೊತ್ಲಾರಾವಲ್ಲ ರಾ. ಅಣ್ಣ ಬರ್ತಾರೆ ಕರ್ಕೊಂಡು ಇಂಟ್ಲ ಬೆಟ್ಟ ಎಗಡಬಹುದು ಸೇಪಿಸಿ ಇಚ್ಛಾಸ್ತಾನೆ ಕಾರ್ಡ್ ಆಯ್ನಾ. ಸುಡೆ ಕಾರ್ಡ್ ಇಚ್ಚಿ ನಿಂಗೆ ಇವ್ರವ್ರು ನಿನ್ ತಿಂತಿನ್ರ ಪೈಸೆ ಉಪಿಸಿಗ್ರ ಸಪ್ತ ಹೌದಾ ಬನ್ನಿ. ಆಯ್ ಸರ್ ಅಮ್ಮ ನಮಸ್ಕಾರ. ಅಮ್ಮ ನಮಸ್ಕಾರ. ಏ ಇರ್ಲಿ ಅಣ್ಣ. ಅಮ್ಮ ನಮಸ್ಕಾರ. ಅಮ್ಮ ಆಯಮ್ಮ ಇರ್ಲಿ ಅಕ್ಕ ಬಾಕ. ಅಮ್ಮ ಏನ್ ಓದ್ತಾ ಇದೀಯಮ್ಮ? ಹೌದಾ ಎಲ್ಲಮ್ಮ ಮೊನ್ನೆ ಸ್ಕಾಲರ್ಶಿಪ್ ಕೊಟ್ರಾ? ಹಾ ನೀವು ಲೀವಲ್ಲಿ ಇದ್ರಾ? ಕಲೆಕ್ಟ್ ಮಾಡ್ರಮ್ಮ, 1000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೆ. ಎಲ್ರಿಗೂ 1000 ಸ್ಕಾಲರ್ಶಿಪ್ ಕೊಡ್ತಾ ಇದ್ದೆ. ಮಾನಣ್ಣ ಒಳ್ಳೇದಾಗ್ಲಿ ಅಮ್ಮ, ಚೆನ್ನಾಗಿ ಓದಮ್ಮ, ಹೈಯರ್ ಸ್ಟಡೀಸ್. ನೀನೇನ್ ಮಾಡ್ತಿದ್ಯಮ್ಮ ಎಲ್ಲಿ? ಸೈನ್ಸಾ? ಕಾಮರ್ಸ್. ಚೆನ್ನಾಗಿ ಓದಮ್ಮ, ಹೈಯರ್ ಸ್ಟಡೀಸ್. ಏನ್ ಸಪೋರ್ಟ್ ಬೇಕು? ಅಮ್ಮ ಚೆನ್ನಾಗಿ ಓದಿ. ನಿಮ್ಮ ಹೈಯರ್ ಎಜುಕೇಶನ್ ಅಣ್ಣ, ಈಗ ನಾನು 3 KAS IAS ಕೋಚಿಂಗು, ಸೈನ್ಸ್ ಅವ್ರಿಗೆ ಇದು, ಕಾಮರ್ಸ್ ಅವ್ರಿಗೆ CSE ಕೋಚಿಂಗ್, ಎಲ್ಲ ಕೋಚಿಂಗು ಫ್ರೀ ಮಾಡ್ತೀವಿ ಅಣ್ಣ. ಬೆಂಗಳೂರಲ್ಲಿ ಅದೇ ಕೋಚಿಂಗ್ ತೊಗೋಬೇಕಂದ್ರೆ 1 lakh ಬರುತ್ತೆ. ನಾನೀಗ ಏನಿಲ್ಲ ಅಂದರೆ ನನಗೆ ವರ್ಷಕ್ಕೆ ಅದೊಂದು 3.5 crore ಖರ್ಚು ಬರುತ್ತೆ. ಅಷ್ಟು ಕೋಚಿಂಗ್ನ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಅವ್ರಿಗೆ ಫ್ರೀ ಮಾಡಿಸ್ತಾ ಇದ್ದೀನಿ. ಈಗ ಕಾಮರ್ಸಾ CSE ಫ್ರೀ, ಸೈನ್ಸಾ CET, ಚಿಕ್ಕಬಳ್ಳಾಪುರದಲ್ಲೇ ಮಾಡಿಸ್ತೀವಿ. ಅವ್ರಿಗೆ ಊಟ ತಿಂಡಿ ಕೂಡ ಕೊಡ್ತೀನಿ ಅಣ್ಣ. ಯಾಕೆಂದರೆ ನನ್ನ ಉದ್ದೇಶ ಏನು ಅಂದರೆ, ಈಗ ನಿಮ್ಮ ಮಕ್ಕಳು ಚೆನ್ನಾಗಾಗ್ಬಿಟ್ರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಲ್ವಾ? ಎಲ್ಲ ಕೋಚಿಂಗು ಕೊಡಿಸ್ತೀನಮ್ಮ ನಾನು. ಹಾಂ ಬರಲಾ ಅಣ್ಣ?